ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಯಕದಲ್ಲಿ ಮತ್ತೆ ತೊಡಗಿಕೊಂಡಿದ್ದಾರೆ ಇವತ್ತಿನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಆ ಚಾಲನೆಯನ್ನ ಕೊಡೋ ಮೂಲಕ ಕರ್ತವ್ಯ ಪ್ರಜ್ಞೆಯನ್ನ ಮೇರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫೇಸ್ಬುಕ್ನಲ್ಲಿ ಕಣ್ಣೀರಿಡೋ ಮೂಲಕ ತಾಯಿಯ ಬಗ್ಗೆ ಬರಹವನ್ನು ಬರೆದಿದ್ದಾರೆ ಮರ್ ಜುಗರ್ಬರ್ಗ್ ಅವರ ಒಂದು ಸಂದರ್ಶನ ಆ ಸಂದರ್ಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದಾಗ ತಾಯಿಯ ಬಗ್ಗೆ ಕೆಲವೊಂದಷ್ಟು ಮಾತುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡೋ ಮೂಲಕ ಭಾವುಕವಾಗಿ ಕಣ್ಣೀರನ್ನು ಹಾಕಿದ್ರು ಅವರು ಯಾವ ರೀತಿಯಾಗಿ ಆ ಏಜ್ನಲ್ಲೂ ತಮ್ಮ ಕೆಲಸವನ್ನ ತಾವೇ ಮಾಡ್ಕೊಳ್ತಾ ಇದ್ರು ಮತ್ತು ತನಗೆ ಯಾವ ರೀತಿಯಾಗಿ ಮಾದರಿಯಾಗಿದ್ರು ಈ ಎಲ್ಲ ಒಂದು ಯಶಸ್ಸಿಗೆ ಅವರ ಒಂದು ಪಾತ್ರ ಎಷ್ಟು ದೊಡ್ಡದ್ದು ಇದೆಲ್ಲದರ ಬಗ್ಗೆ ಅವರು ಆ ಸಂದರ್ಶನವೊಂದರಲ್ಲಿ ಕಣ್ಣೀರಿರ್ತಾ ಮಾತನಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಸಂದರ್ಶನದಲ್ಲಿ ಆಡಿದಂತಹ ಮಾತುಗಳು ತಾಯಿಯ ಬಗ್ಗೆ ಮತ್ತು ಆ ಸಂದರ್ಭದಲ್ಲಿ ಅವರು ಕಣ್ಣೀರಿಟ್ಟಂಥದ್ದು ಇದೆಲ್ಲವೂ ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಹ್ ಭಾರಿ ಸ ಸಂಚಾರ ಆಗ್ತಾ ಇರುವಂತಹ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಇದು ಅವರ ತಾಯಿ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾ ಅವರು ಭಾವುಕರಾಗ್ತಾರೆ ಒಂದು ಬಡ ಕುಟುಂಬದಲ್ಲಿ ಬಂದ ಬಂದಂತಹ ನಾನು ನನ್ನ ತಾಯಿ ಎಷ್ಟು ಕಷ್ಟವನ್ನ ಪಟ್ಟಿರಬೇಡ ಇದೇ ರೀತಿ ಲಕ್ಷಾಂತರ ತಾಯಿಯರು ಕೂಡ ಕಷ್ಟಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಸಲ್ಯೂಟ್ ಅಂತ ಹೇಳ್ತಾರೆ ಮತ್ತೆ ನನ್ನ ತಾಯಿಯ ಆಶೀರ್ವಾದವೇ ನನಗೆ ಎಲ್ಲವೂ ಕೂಡ ಶಕ್ತಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ ರವೀಶ್ ಈ ಸಂದರ್ಶನದಲ್ಲಿ ಪ್ರಧಾನಿಯವರು ಅವರ ತಾಯಿಯ ಬಗ್ಗೆ ಮಾತನಾಡಿದಂತಹ ವಿಚಾರಗಳು ಕೆಲವೊಂದಷ್ಟು ಅಂಶ ಅಂದ್ರೆ ಬಡ ಕುಟುಂಬದಲ್ಲಿ ಬಂದಿದ್ದೀನಿ ನನ್ನ ತಾಯಿ ಎಷ್ಟು ಕಷ್ಟವನ್ನ ಕಂಡಿರಬೇಡ ಅವರ ಆಶೀರ್ವಾದವೇ ನನಗೆ ಶಕ್ತಿ ಅದೇ ಒಂದು ಸ್ಫೂರ್ತಿದಾಯಕವಾಗಿ ಇಲ್ಲಿವರೆಗೂ ನಾನು ನಡ್ಕೊಂಡ್ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದು ಈ ಸಂದರ್ಭಕ್ಕೆ ಎಷ್ಟು ರಿಲೇಟ್ ಆಗುತ್ತಲ್ಲ ಖಂಡಿತವಾಗಿ ಕೂಡ ಜಗತ್ತಿನ ಪ್ರತಿಯೊಬ್ಬ ಮಗನಿಗೂ ಮತ್ತೆ ಮಕ್ಕಳಿಗೂ ತಾಯಿ ಒಂದು ರೀತಿಯಲ್ಲಿ ತ್ಯಾಗದ ಸಂಕೇತ ಪ್ರೀತಿಯ ಸಂಕೇತ ಸಂಸ್ಕಾರದ ಸಂಕೇತ ಮಗನ ಮಗಳ ಪ್ರತಿಯೊಂದು ಬೆಳವಣಿಗೆ ಹಂತದಲ್ಲೂ ಕೂಡ ತಾಯಿಯ ತ್ಯಾಗ ಎಷ್ಟು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಈ ಇತ್ತೀಚಿನ ಒಂದು ಸಂದರ್ಭಗಳಲ್ಲಿ ಆಧುನಿಕತೆಯ ಸಂದರ್ಭಗಳಲ್ಲಿ ತಾಯಿಯನ್ನು ಕೆಲವರು ನಡೆಸ್ಕೊಳ್ಳುವಂಥ ರೀತಿ ಬಗ್ಗೆಯೂ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು ಟೀಕೆಗಳು ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ತಾಯಿಯ ಬಗ್ಗೆ ಭಾಳಷ್ಟು ವೇದಿಕೆಗಳಲ್ಲಿ ಅವರು ಚಿಕ್ಕವರಿದ್ದಾಗ ಅವರನ್ನು ಹೇಗೆ ಬೆಳೆಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳ್ಕೊಂಡದ್ದಿದೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೈದು ಸೆಪ್ಟೆಂಬರ್ ಇಪ್ಪತ್ತಾರು ಅಥವಾ ಇಪ್ಪತ್ತೇಳು ಇರ್ಬೋದು ಆ ಒಂದು ಟೌನ್ ಹಾಲ್ ಕಾರ್ಯಕ್ರಮದಲ್ಲಿ ಒಂದು ರೀತಿಯಲ್ಲಿ ತಮ್ಮ ಎಲ್ಲ ತಾಯಿ ಮತ್ತು ಮಗನ ನಡುವಿನ ಸಂಬಂಧದ ಚಿತ್ರಣವನ್ನು ಕೂಡ ಅಲ್ಲಿ ತೆರೆದಿಟ್ಟಿದ್ರು ಅಂದರೆ ಒಂದು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ತನ್ನ ಎಲ್ಲ ಭಾವನೆಗಳನ್ನು ಅದುಮಿಟ್ಟುಕೊಳ್ಳುವಂಥ ಪ್ರಯತ್ನ ಮಾಡಿದರೂ ಕೂಡ ತಾಯಿಯನ್ನು ನೆನಪಿಸಿಕೊಂಡು ಅವತ್ತು ಅಂತಹ ದೊಡ್ಡ ವೇದಿಕೆಯಲ್ಲಿ ಇಡೀ ಜಗತ್ತು ನೋಡುವಂಥ ವೇದಿಕೆಯಲ್ಲಿ ಕಣ್ಣೀರನ್ನು ಇಟ್ಟಿದ್ದರು ಕೆಲವು ಸಂದರ್ಭದಲ್ಲಿ ಕಣ್ಣೀರನ್ನು ಒಂದು ರೀತಿಯಲ್ಲಿ ಅದುಮಿಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಕೂಡ ಅದು ಯಶಸ್ಸಾಗಲಿಲ್ಲ ಹಾಗಾಗಿ ಪ್ರಧಾನಿಯವರು ಆ ಒಂದು ಸಂದರ್ಭದಲ್ಲೊಂದು ಮಾತನ್ನು ಹೇಳ್ತಾರೆ ಅಂದರೆ ನನ್ನ ತಾಯಿ ನನ್ನ ಜೀವನದಲ್ಲಿ ಭಾಳ ಮಹತ್ವದ ತಿರುವು ಕೊಟ್ಟಂಥವಳು ಹಾಗಾಗಿ ನನ್ನ ನನ್ನ ತಾಯಿಯ ರೋಲ್ ಭಾಳ ದೊಡ್ಡದಿದೆ ಅನ್ನೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನಮ್ಮನ್ನು ಬೆಳೆಸಿದ ರೀತಿ ಹೇಗಿತ್ತು ಅನ್ನೋದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿಕೊಂಡು ತಮ್ಮ ಭಾವನೆಯನ್ನು ಹೊರಗಡೆ ಹಾಕಿ ಅಲ್ಲಿ ನನ್ನ ತಾಯಿ ನಮ್ಮನ್ನು ಬೆಳೆಸೋದಕ್ಕೆ ಪಕ್ಕದ ಮನೆಯ ಒಂದು ಪಾತ್ರೆಗಳನ್ನು ತೊಳಿತಾ ಇದ್ದರು ಹಾಗಾಗಿ ನನ್ನ ತಾಯಿಯ ತ್ಯಾಗ ಎಷ್ಟು ಅನ್ನೋದು ನನಗೆ ಗೊತ್ತಿದೆ ಅನ್ನೋ ಮಾತುಗಳನ್ನು ಕೂಡ ಮೋದಿಯವರು ನೆನೆಸ್ಕೊಳ್ತಾರೆ ಹಾಗಾಗಿ ಆ ಒಂದು ವಿಚಾರ ಈಗ ಬಹಳಷ್ಟು ಕಡೆಗಳಲ್ಲಿ ಅದು ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲ ಆ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇದೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಅವರ ತಾಯಿ ನಡುವಿನ ಸಂಬಂಧ ಈ ಒಂದು ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಭಾವನಾತ್ಮಕ ಪೋಸ್ಟ್ಗಳು ಕೂಡ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಕೂಡ ಎರಡು ಬಾರಿ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ತಾಯಿ ಜೊತೆ ಕಾಣಿಸ್ಕೊಂಡಿದ್ರು ಅಂದ್ರೆ ಲಾಲ್ ಚೌಕ್ ನಲ್ಲಿ ತ್ರಿವರ್ಣ ಧ್ವಜ ಆರ್ಸ್ ಬಂದ ಮೇಲೆ ಮತ್ತೆ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದ್ಮೇಲೆ ಹಾಗೆ ಅದಾದ ಬಳಿಕ ಇಲ್ಲ ಹಾಗಾಗಿ ತಾಯಿ ಮತ್ತೆ ನನ್ನ ನಡುವಿನ ಸಂಬಂಧದ ಬಗ್ಗೆ ಏನೆಲ್ಲ ಇತ್ತು ಆ ಮಾಹಿತಿಗಳನ್ನ ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾ ವೇದಿಕೆಗಳು ಬೇರೆ ಬೇರೆ ಕಡೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಒಂದ್ ರೀತಿಯಲ್ಲಿ ಪೂರಕವಾಗಿ ಮೋದಿ ಅವರು ಕೂಡ ನಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ದಿವ್ಯಾ